ಗುಡಿಬಂಡೆಗಳನ್ನು ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ. ಗುಡಿಬಂಡೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುಂಭಾಗದಲ್ಲಿ ಅರಣ್ಯ ಇಲಾಖೆ ಹಾಗೂ ಗ್ರೀನ್ ವಾರಿಯರ್ ಸಹಯೋಗದಲ್ಲಿ ಸಾವಿರ ಸಸಿಗಳ ನಾಟಿ ಕಾರ್ಯಕ್ರಮಕ್ಕೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಅಭಿವೃದ್ಧಿ ಹೆಸರಿನಲ್ಲಿ ಮಾನವ ಪರಿಸರದ ಮೇಲೆ ದಾಳಿಯ ಪರಿಣಾಮ ಸಮೃದ್ಧವಾಗಿದ್ದ ಅರಣ್ಯ ಸಂಪತ್ತು ಈಗ ಬಯಲು ಸೀಮೆಯಾಗಿದೆ. ಕಾಲಕಾಲಕ್ಕೆ ಸುರಿಯುತ್ತಿದ್ದ ಮಳೆ ಈಗ ಬರುತ್ತಿಲ್ಲ. ಪ್ರತಿಯೊಬ್ಬರೂ ತಪ್ಪದೇ ತಮ್ಮ ಮನೆಗಳ ಬಳಿ ಜಮೀನುಗಳ ಹತ್ತಿರ ಸಸಿಗಳನ್ನು ನೆಟ್ಟು ಪೋಷಣೆ ಮಾಡಬೇಕು. ಗ್ರೀನ್ ವಾರಿಯರ್ಸ್ ತಂಡ ಹಾಗೂ ಅರಣ್ಯ ಇಲಾಖೆಯು ಪರಿಸರ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಸಸಿಗಳನ್ನು ನೆಟ್ಟು ಅವುಗಳ ಪೋಷಣೆ ಮಾಡುವ ಜವಾಬ್ದಾರಿಯನ್ನ ಸ್ಥಳೀಯರಿಗೆ ನೀಡುತ್ತಿರುವುದು ಶ್ಲಾಘನೀಯವಾದುದು ಎಂದರು. ನಮ್ಮ ಅರಣ್ಯ ಇಲಾಖೆಯವರು, ನಮ್ಮೆಲ್ಲ ತಹಸೀಲ್ದಾರವರು ಇರ್ಬೋದು, ಎಲ್ಲರೂ ಅಧಿಕಾರಿಗಳು ಸೇರಿ ಇವತ್ತು ನಮ್ಮ ಗುಡಿಬಂಡೆಯನ್ನು ಹಸಿರು ಪಟ್ಟಣ ಅಂದರೆ ಗುಡಿಬಂಡೆ ಪಟ್ಟಣವನ್ನು ಹಸಿರುವಾಗಿ ಮಾಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಸುಮಾರು 1000 ಗಿಡಗಳನ್ನು ನೆಡೆಯುವಂಥ ಕಾರ್ಯಕ್ರಮ ಇವತ್ತು ನಾವು ಉದ್ಘಾಟನೆ ಮಾಡಿದ್ದೀವಿ. ನಾನೆಲ್ಲ ನನ್ನ ಸ್ನೇಹಿತರಿಗೂ ನಾನು ಹೇಳೋದು ಒಂದೇ ಮಾತು, ಇವತ್ತು ಪರಿಸರ ಇದ್ದರೆ ನಾವು, ಪರಿಸರ ಇಲ್ಲ ಅಂದರೆ ನಾವು ಬದುಕೋಕ್ಕೆ ಆಗಲ್ಲ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದಯವಿಟ್ಟು ಎಲ್ಲರೂ ಮನೆ ಮುಂದೆ ಅಟ್ಲೀಸ್ಟ್ 2 ಗಿಡ ಆದರೂ ಹಾಕ್ಕೋಬೇಕು, ಅದರ ಆನಂದನೇ ಬೇರೆ. ನಾನೆಲ್ಲ ನಾಗರಿಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಇವತ್ತು ಇವತ್ತು 1000 ಗಿಡ ಆಗ್ತಾ ಇದ್ದರೆ ಇನ್ನಷ್ಟು ಇದು 1000 ಗಿಡಗಳಾಗಬೇಕು ಅಂತ ನನ್ನ ಆಸೆ. ನಾನು ಈಗ ಅರಣ್ಯ ಇಲಾಖೆಯವ್ರಿಗೆ ಹೇಳಿದ್ದೀನಿ, ಆದಷ್ಟು ಹಣ್ಣು ಬಿಡುವಂಥ ಮರಗಳು ನಡಿ ಅಂತ ಹೇಳಿದ್ದೀನಿ. ಯಾಕಂದರೆ ಬಡಪಾಯಿ ಪಾಪ ಪಕ್ಷಿಗಳಿಗೆ ಇವಕ್ಕೆಲ್ಲ ಆಹಾರ ಆಗುತ್ತೆ ಅಂತ. ತಾವು ಮಾಧ್ಯಮ ಮಿತ್ರರು, ಬಹಳ ಗ್ರೀನ್ ವಾರಿಯರ್ಸು, ನೀವು ಅಷ್ಟೇ ಬಹಳ ಇದಕ್ಕೆ ಒತ್ತು ನೀಡ್ತಾ ಇದ್ದೀರಾ. ಖಂಡಿತ ಇನ್ನಷ್ಟು ನಿಮ್ಮ ಸಹಾಯ ಬೇಕಾಗಿದೆ ಮಾಧ್ಯಮ ಮಿತ್ರದ್ದು. ತಾವು ನಾವೆಲ್ಲರೂ ಸೇರಿಯಾಗಿ ನಿರ್ಮಿಸೋಣ ಅನ್ನೋ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಂತರ ತಾಲೂಕು ಕಚೇರಿಯಲ್ಲಿ ಶಾಸಕರು ಆರೋಗ್ಯ ಇಲಾಖೆಯ ಜೊತೆ ಸಭೆ ನಡೆಸಿದರು. ಈಗಾಗಲೇ ಸರ್ಕಾರವೇ ಅಂತರ್ ಜಿಲ್ಲಾ ಪ್ರಯಾಣಕ್ಕೆ ಅವಕಾಶ ನೀಡಿದೆ, ಆದ ಕಾರಣ ಚೆಕ್ಪೋಸ್ಟ್ಗಳು ತೆಗೆದಿರುತ್ತವೆ. ತಾಲೂಕಿನಲ್ಲಿ ಎಲ್ಲೋಡು ಹಾಗೂ ಕಡೇಹಳ್ಳಿ ಗ್ರಾಮಗಳು ಆಂಧ್ರ ಗಡಿಭಾಗದಲ್ಲಿರುವುದರಿಂದ ಅಲ್ಲಿ ಚೆಕ್ಪೋಸ್ಟ್ಗಳು ಎಂದಿನಂತೆ ಕಾರ್ಯನಿರ್ವಹಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಯಿತೆಂದರು. ಈ ವೇಳೆ ತಹಸೀಲ್ದಾರ್ ಡಿ ಹನುಮಂತರಾಯಪ್ಪ, ಗ್ರೇಡ್ 2 ತಹಸೀಲ್ದಾರ್ ಸಿಬ್ಬತ್ ಉಲ್ಲಾ, ಆರಕ್ಷಕ ವೃತ್ತ ನಿರೀಕ್ಷಕ ಸುನೀಲ್ ಕುಮಾರ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ, ಆಡಳಿತ ವೈದ್ಯಾಧಿಕಾರಿ ವಿಜಯಲಕ್ಷ್ಮಿ, ವೈದ್ಯರಾದ ಅಕ್ಷಯ್, ತಾಲೂಕು ಪಂಚಾಯಿತಿ ಅಧ್ಯಕ್ಷ ವರಲಕ್ಷ್ಮಿ, ಮುಖಂಡರಾದ ರಘುನಾಥ ರೆಡ್ಡಿ, ಅಶ್ವತ್ಥ ರೆಡ್ಡಿ, ಗುಂಪು ಮರದ ಆನಂದ್, ರಿಯಾಸ್, ಅಂಬರೀಶ್, ಬಾಲಕೃಷ್ಣ ರೆಡ್ಡಿ, ಕೃಷ್ಣೇಗೌಡ ಸೇರಿದಂತೆ ಗ್ರೀನ್ ವಾರಿಯರ್ಸ್ ತಂಡದ ಸದಸ್ಯರು ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ಸುನೀಲ್, ಆ ಎಲ್ಲ ಕಡೆ ಚೆಕ್ ಪೋಸ್ಟ್ ಯಾಕೆ ಸ್ವಲ್ಪ ವೀಕ್ ಇದೆ ಅಂತ ಸ್ಟ್ರೆಂತ್ ಮಾಡಿ ಒಂದು ಸ್ಟಾರ್ಟ್ ಮಾಡಿದ್ವಿ. ನಮ್ಗೀಗ ಆಂಧ್ರ ಎಲ್ಲೋಡ್ ಅಂದೆಲ್ಲ ಕಡೆಯಲ್ಲಿ ಎಲ್ಲೋಡು, ಅಲ್ಲಿ ಯಾವ್ದು ಇನ್ನೊಂದು ವೀರಾಪುರ ಅಂತ ಬರುತ್ತೆ.